ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಲ್ರೆಡಿ ನಮ್ಮ ವಾಸ್ತು ಕ್ಲಾಸ್ ಶುರು ಆಗಿದೆ, ಅದ್ಭುತವಾಗಿ ನಡೀತಾ ಇದೆ ಅಂತೆಲ್ಲ ಒಪಿನಿಯನ್ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಆಗಸ್ಟ್ 28ನೇ ತಾರೀಕು ನಮ್ಮ 103ನೇ ಬ್ಯಾಚ್ ಇರ್ತಕ್ಕಂಥದ್ದು. 103ನೇ ಬ್ಯಾಚ್ 103, 15 ದಿವಸದ ಜ್ಯೋತಿಷ್ಯ ತರಗತಿ. ಕೆಲವರೆಲ್ಲ ಹೊಸದಾಗಿ ನೋಡ್ತಾ ಇರ್ತಾರೆ ನಮ್ಮ ಪ್ರೋಗ್ರಾಮು, ಅವ್ರಿಗೆಲ್ಲ ಒಂದು ವಿಶೇಷ ವಿಚಾರ ಏನು ಅಂತಂದರೆ, ಕೇವಲ 15 ದಿವಸಗಳಲ್ಲಿ ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ. ಪ್ರತಿ ದಿವಸ ಬೆಳಿಗ್ಗೆ 11ರಿಂದ ಒಂದಿರುತ್ತೆ, ಹಾಗೆ ಸಂಜೆ 7ರಿಂದ 9 ಗಂಟೆವರೆಗೂ ಇರುತ್ತೆ. 15 ದಿವಸದಲ್ಲಿ ಕಂಪ್ಲೀಟ್ ಅಸ್ಟ್ರಾಲಜಿ ವಿತ್ ಪ್ರೆಡಿಕ್ಷನ್ನು, ಬರ್ತಕ್ಕಂಥ ತೊಂದರೆಗಳು ಎಲ್ಲ ಪ್ರತಿಯೊಂದು ನೋಡ್ಬೋದು. ಕರೆ ತಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ಈಶ್ವರ್ ಅಂತ, ಗೋಕಾಕಿಂದ ಫೋನ್ ಮಾಡೀನಿ. ಏನು ಕೇಳಬೇಕು? ನನ್ನ ಬ್ಯಾಂಕಿನಲ್ಲಿ ಬ್ಯಾಂಕಿನ ಎಕ್ಸಾಮ್ ಬರೀತಾ ಇದ್ದೀನಿ, ಗೌರ್ಮೆಂಟ್. ಓಕೆ, ಆಗತ್ತಾ ಇಲ್ಲ ಅಂತ ಕೇಳಿ. ಪ್ರಶ್ನಾಶಾಸ್ತ್ರ ಕೋಣ 1-240 ಒಂದು ನಂಬರ್ ಹೇಳಿ. ಹೇಳಿ. 5100 ಗುರುಜಿ. ಜನರಲಿ ಜಾಬ್ ವಿಚಾರಕ್ಕೆ ನಾವು ನೋಡಬೇಕಾದ್ರೆ ನಾವು ಆ ಯೋಗ ಇದೆಯಾ ಅಂತ ಫಸ್ಟ್ ನೋಡ್ತೀವಿ. 6ನೇ ಮನೆ ರಾಹು, 10ನೇ ಮನೆ ಶುಕ್ರನ ಕಾಂಬಿನೇಷನಲ್ಲಿ ಬಂದಿದೆ. 10ನೇ ಮನೆ ನಮಗೆ ಸೂಕ್ಷ್ಮವಾಗಿ ಹೇಳ್ಕೊಡುತ್ತೆ ಹೇಗಿದೆ ಅಂತ. ಇಲ್ಲಿ ಸೂಕ್ಷ್ಮವಾಗಿ ನಾವು ನೋಡಿದಾಗ 10ನೇ ಮನೆ ಬಂದಷ್ಟು ನಮ್ಗೆ ಒಳ್ಳೆಯದು, 9ನೇ ಮನೆ ಬಂದಾಗ ಭಾಳಷ್ಟು ಕಷ್ಟದಿಂದ ಟ್ರೈ ಮಾಡಬೇಕು, ಪ್ಲಸ್ ರೆಟ್ರೋಗ್ರೇಡ್ ಬಂದರೆ ಇನ್ನೂ ಕಷ್ಟ, 2-3 ಸತಿ ಟ್ರೈ ಮಾಡಬೇಕು. 9 ಇದೆ ಮತ್ತು ಅದರದ್ದು ಒಂದು ಅಡ್ವಾನ್ಸಲ್ಲಿ 12 ಇದೆ, ಲಾಸ್ ಆಗುತ್ತೆ, ಮತ್ತು ಟೇಸ್ಟಲ್ಲಿ 12 ಇದೆ. 2-3 ಸತಿ ನೀವು ಬರೆದು ಸಕ್ಸಸ್ ಆಗೋಕ್ಕೆ ಕಷ್ಟ ಇದೆ. ಬಟ್ ಆದರೆ ಓವರಾಲ್ ನನ್ನ ಪ್ರಕಾರ ಒಂದು 70% ಚಾನ್ಸಸ್ ಇದೆ ಅಷ್ಟು ಮಾತ್ರ ಹೇಳ್ಬೋದು. ಬಟ್ ಪೂರ್ಣ ಫಲ ಸ್ವಲ್ಪ ತೋರಿಸ್ತಾ ಇಲ್ಲ. ಕಷ್ಟಪಡಿ, ಚೆನ್ನಾಗಿ ಓದಿ, ಏಕೆಂದರೆ 9th ಹೌಸ್ ಮೇಲೆ ಇದೆ. ಶನಿಯ ಮಂತ್ರವನ್ನು ಜಪ ಮಾಡಿ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಹ್ಞೂ, ಹೇಳಿ, ಪ್ರಶ್ನೆ ಕೇಳಿ. ಏನು ಗುರುಜಿ? ಅವನಿಗೆ 2nd PUC ಮುಗಿದಿದೆ. ಮುಂದೆ ಎಜುಕೇಷನ್ ಯಾವ ಫೀಲ್ಡ್ಗೆ ಹೋಗೋದು ಅಂತ ಕೇಳ್ಬೇಕಾಯ್ತು. ಸೈನ್ಸ್ ತಗೊಂಡಿದ್ರೆ ಸೈನ್ಸ್ ರಿಲೇಟೆಡ್ ಹೋಗಬೇಕು, ಆರ್ಟ್ಸ್ ತಗೊಂಡಿದ್ರೆ ಆರ್ಟ್ಸ್ ರಿಲೇಟೆಡ್, ಕಾಮರ್ಸ್ ತಗೊಂಡಿದ್ರೆ ಕಾಮರ್ಸ್ ರಿಲೇಟೆಡ್. ಫಸ್ಟ್ ಯಾವ್ ತಗೊಂಡಿದ್ದಾರೆ ಅಂತ ನಿಮ್ಮ ಬಾಯಲ್ಲಿ ಹೇಳಿ. ಸೈನ್ಸ್ ತಗೊಂಡಿದ್ರೆ BSc ಅಥವಾ BE ಅಥವಾ MBBS. ಅವ್ರಿಗೆ ಮೆಡಿಕಲ್ ಮಾಡ್ಬೇಕು ಅಂತ ಇಷ್ಟ ಇತ್ತು. ಅದು ಮೆಡಿಕಲ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಗುರುಜಿ, ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೋದಾ ಅಂತ. ಏನು ಜಾತಕಕ್ಕೆ ಹೋಗಲ್ಲ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ? ಇಲ್ಲ, ಜಾತಕ ಇದೆ ಗುರುಜಿ. ಬೇಗ ಹೇಳಿ. 1/5/2006. 1 ಮೇ. ಸಮಯ? 6:40 ಗುರುಜಿ, ಸಾಯಂಕಾಲ ಗುರುಜಿ. ಹುಟ್ಟಿದ ಊರು ಹೇಳಿ. ಬನ್ನೂರು ಗುರುಜಿ, ಮೈಸೂರು ಹತ್ರ. ಮಿಥುನ ರಾಶಿ? ಹೌದು ಗುರುಜಿ. ಮೃಗಶಿರ ನಕ್ಷತ್ರ? ಹೌದು. ನೀವು ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ನೋಡೋಣ ಯಾವ ಲೈನಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅಂತ. ಬುಧನ ಅಂಶದಲ್ಲಿ ಬಂದಿದೆ. ಬುಧನ ಅಂಶ ಜಾಬ್ ಬಿಸ್ನೆಸ್ ಫಿನಾನ್ಸಲ್ಲಿ ನೋಡೋಣ. ಬುಧನ ಅಂಶ, ಬುಧ ಬಂದುಬಿಟ್ಟು 6/9/12/9. ಓಕೆ, 6th ಹೌಸ್ ಈಸ್ ಫಾರ್ ಟೆಕ್ನಿಕಲ್ ಸರ್ವಿಸ್. ಕಂಪ್ಯೂಟರ್ ಸೈನ್ಸ್ ಹೋಗಿ ಕೇಳಿ. ಕಂಪ್ಯೂಟರ್ ಸೈನ್ಸ್ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. 6th ಹೌಸ್ ಇಸ್ ದಿ ಹೌಸ್ ಆಫ್ ಸರ್ವಿಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಸೈನ್ಸ್ ಸ್ವಲ್ಪ ಬೆಟರ್ ಇದೆ, ಯಾಕೆಂದರೆ ಬುಧನ ನಕ್ಷತ್ರದಲ್ಲೇ ಕೂತಿದೆ. ಬುಧ ಇಸ್ ಮೋರ್ ಫಾರ್ ಕಂಪ್ಯೂಟರ್ಸ್. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕು. ಅವನು 2nd PUC ಓದ್ತಾ ಇದ್ದಾನೆ. ಯಾವ ಸ್ಟ್ರೀಮ್? ಒಂದು 3/5/2007 ಬುಧವಾರ ಹುಟ್ಟಿರೋದು. ಚಿಕ್ಕಮಗಳೂರು. ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ ಅಂತ ಕೇಳಿ. PPMC ಸೈನ್ಸ್. ಸ್ವಲ್ಪ ಕರೆಕ್ಟಾಗಿ ಕೇಳಿ. ಡೇಟ್ ಆಫ್ ಬರ್ತ್ ಇವಾಗ ಹೇಳಿ. 30 ಮೇ 2007. 2007 ಟೈಮ್? 8:57. ಬೆಳಿಗ್ಗೆ ಸಾಯಂಕಾಲ ರಾತ್ರಿ? ಓಹೋ, ರಾತ್ರಿಗೆ ಹೋಗ್ಬಿಟ್ರು. 8:00? 8:57. 52 57? 7. ನೆಕ್ಸ್ಟ್ ಊರು? ಚಿಕ್ಕಮಗಳೂರು. ಏನು ಕೇಳಬೇಕಿದ್ರಲ್ಲಿ? ಅವನು 2nd PUC ಹೇಗೆ ಮಾಡ್ತಾನೆ, ಆಮೇಲೆ ಮುಂದೆ ಏನು ತಗೋಬೇಕು ಅಂತ. ಓಕೆ, ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ, ವಿಶಾಖ ನಕ್ಷತ್ರ ತೋರಿಸ್ತಾ ಇದೆ.
ಸದ್ಯಕ್ಕೆ ಇವಾಗ ಅವ್ರಿಗೆ ಬರ್ತಕ್ಕಂಥ ದಶ ನೋಡೋಣ. ಶನಿದಶ ನಡೀತಾ ಇದೆ, ಶನಿದಶ ಎಜುಕೇಷನ್ ಕಾಂಬಿನೇಷನಲ್ಲಿ ಎಗೈನ್ 6 ಕಾಂಬಿನೇಷನ್ ಮೈ ಇದೆ, 7-10 ಕಾಂಬಿನೇಷನ್ ಮೈ ಇದೆ. ಶನಿ ಆದಮೇಲೆ ಗುರು ಬರುತ್ತೆ 6. ಸ್ವಲ್ಪ ಸಿ ಇ ಟಿನೇ ಬರೆಸ್ತೀರಾ? ಹಾಂ ಸಿ ಇ ಟಿನೇ ಬರೆಸಿ. ಇಲ್ಲೂ 6 ಕಾಂಬಿನೇಷನೇ ಬಂದಿದೆ. ಮುಂದೆ ಇದಾದ ನಂತರ ಶನಿ ಆದ ನಂತರ ಬುಧನ ಕಾಂಬಿನೇಷನಲ್ಲೂ ಕೂಡ 6 ಬಂದು 2 ಬರುತ್ತೆ. ಸೊ ಇಲ್ಲಿ ನೆಟ್ವರ್ಕಿಂಗ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ, ನೆಟ್ವರ್ಕಿಂಗ್ ಸಾಫ್ಟ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಅಂತ ತೋರಿಸ್ತಾ ಇದೆ. ಆ ಕಾಂಬಿನೇಷನ್ ಡೆಫಿನೆಟ್ಲಿ ಸಕ್ಸಸ್ ಮಾಡೇ ಮಾಡ್ತಾರೆ. ಪರ್ಸೆಂಟೇಜ್ ವೈಸ್ ನೋಡಬೇಕು ಅಂತಂದರೆ ಚಂದ್ರಭುಕ್ತಿ ನಡೀತಾ ಇದೆ, ಅದಾದಮೇಲೆ ಮಂಗಳಭುಕ್ತಿ ಅಂಡರ್ಗ್ರೌಂಡಲ್ಲಿ 7-10 ಇದೆ, 70-80% ಮೇಲೆ ತೆಗಿತಾರೆ. ಆಮೇಲೆ ಸಿ ಇ ಟಿ ಬರೆದು ಒಳ್ಳೆ ಕಾಲೇಜು ಸಿಗುತ್ತೆ. ಮುಂದಕ್ಕೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ. ನಾವು ನಮ್ಮ ಜಾಬ್ ಬಗ್ಗೆ ಕೇಳಬೇಕು ಅಂತ ಮಾಡಿದ್ದೀನಿ ಗುರುಜಿ. ಏನು ಕೇಳಬೇಕು? ಜಾಬಲ್ಲಿ ಇದ್ದೀರಾ ಇಲ್ವಾ? ಇಲ್ಲ ಗುರುಜಿ, ಇವಾಗ ಇನ್ನು ಪ್ರೈವೇಟಲ್ಲಿ ಮಾಡ್ತಿದ್ದೀನಿ ಗುರುಜಿ. ಅಂದರೆ ಜಾಬಲ್ಲಿ ಇದ್ದೀರಾ? ಅಂದರೆ ಗುರುಜಿ ಇನ್ನು ಸಂಬಳ ಬರ್ತಾ ಇಲ್ಲ ಗುರುಜಿ. ಓ, ಸಂಬಳ ಕೊಡ್ತಾರೋ ಇಲ್ವೋ ಪ್ರಶ್ನೆನಾ ಸರ್ ಗುರುಜಿ? ಅದು ಗೌರ್ಮೆಂಟ್ ಆಗುತ್ತಾ ಇಲ್ಲ ಅಂತ ಗುರುಜಿ. ಗೌರ್ಮೆಂಟಾ ಗುರುಜಿ? 1225 ನಂಬರ್ ಹೇಳಿ. 85 ಗುರುಜಿ. ಏನ್ ಓದಿದ್ದೀರಾ ಗುರುಜಿ? ನಾನು ಬಿಎಡ್ ಆಗಿದೆ ಗುರುಜಿ. ಅದು ಆಗಸ್ಟ್ ತಿಂಗಳ ಇಂಟರ್ವ್ಯೂ ಇದೆ ಗುರುಜಿ. 5-12 ದುಡ್ಡು ಕಳ್ಕೊಳ್ಳೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಫಸ್ಟ್ ದುಡ್ಡು ಕಳ್ಕೊಳ್ಳೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾರಿಗಾರು ದುಡ್ಡುಗಿಟ್ ಕೊಟ್ಟರೆ ಹೋಯ್ತು, ಕೆಲಸ ಮಾಡ್ಕೊಡ್ತೀನಿ ಅಂತ. ಯಾಕಂದ್ರೆ 5-12 ಬಂದಾಗ ಅಲ್ಲಿ ನನಗೊಂದು ಇಂಡಿಕೇಶನ್, 5-12 ಅಂತಂದಾಗ ಅಲ್ಲಿ ಯಾರ್ದೋ ಏನೋ ನಿಮಗೆ ಬಂದುಬಿಟ್ಟು ದುಡ್ಡು ಕೇಳ್ತಾರೆ. ಇನ್ನೂವರೆಗೂ ಕೇಳಿಲ್ಲ ಅಂದರೆ ಮುಂದೆ ಬರ್ಬೋದು. ಆಲ್ರೆಡಿ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಕಷ್ಟ. ಹೇಳಿದ್ದೀನಿ ಮೊದಲನೇ ಪಾಯಿಂಟ್. ಹಾಗೆ ಇಲ್ಲಿ ಕಾಂಬಿನೇಷನಲ್ಲಿ 10 ಕಾಂಬಿನೇಷನ್ ಬರಬೇಕು, ಯಾಕಂದರೆ ಗೌರ್ಮೆಂಟ್ ಇದಕ್ಕೆ 10 ಕಾಂಬಿನೇಷನ್ ಬರಬೇಕು. ಸಾಕಷ್ಟು 10 ಕಾಂಬಿನೇಷನ್ ಅಲ್ಲಲ್ಲಿದೆ. ಒಂದು 2-3 ಪ್ರಯತ್ನ ಆದ ಮೇಲೆ ನ್ಯಾಚುರಲ್ಲಾಗೆ ನಿಮಗೆ ಕೆಲಸ ಸಿಗುತ್ತೆ. ದುಡ್ಡು ಕೊಟ್ಟು ಹೋಗಬೇಡಿ, ಆ ಕಾಂಬಿನೇಷನ್ ಚೆನ್ನಾಗಿದೆ, ಏನು ಟೆನ್ಷನ್ ತೊಗೊಳ್ಬೇಡಿ. ಇಲ್ಲಿ 10-5 ಕಾಂಬಿನೇಷನ್ ಇರತಕ್ಕಂಥದ್ದು ಗುರು ಇರೋದ್ರಿಂದ ಒಂದು ಬಲಗೈ ತೋರು ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ದಯವಿಟ್ಟು ಹಾಕ್ಕೊಳ್ಳಿ. ಗೋಧಿಯನ್ನು ದಾನ ಮಾಡಿ, ಅಕ್ಕಿಯನ್ನು ದಾನ ಮಾಡಿ, ಒಂದು 3 ತಿಂಗಳು ದಾನ ಮಾಡಿ. ಮುಂದಿನ ಕರೆ ಕೊಡೋಣ. ನಮಸ್ಕಾರ ಹೇಳಿ. ಡೇಟ್ ಆಫ್ ಬರ್ತಲ್ಲಿ ಸ್ವಲ್ಪ ಕಷ್ಟ, ಅದು ಬಂದರೆ ಹೇಳ್ಬೋದು, ಬಟ್ ಪ್ರಶ್ನಾಶಾಸ್ತ್ರದಲ್ಲಿ ಕರೆಕ್ಟಾಗಿ ಬರುತ್ತೆ. 1-240 ಒಂದು ನಂಬರ್ ಹೇಳಿ. 88 ಜಾಬ್. ದಶಾಭುಕ್ತಿ ನೋಡೋಣ ಹೇಗಿದೆ ಅಂತ, ಜಾಬ್ ಬಿಸ್ನೆಸ್ ಫಿನಾನ್ಸಲ್ಲಿ. ಈಗ ಅಂತರ್ಭುಕ್ತಿ ನೋಡ್ತೀವಿ, 7 ಮತ್ತು 6-5 ಕಾಂಬಿನೇಷನ್ ಅಂಡರ್ಗ್ರೌಂಡಲ್ಲಿದೆ. ದಶಾ ಬಂದ್ಬಿಟ್ಟು 5-12 ಕಾಂಬಿನೇಷನ್ ಇದೆ. ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಈಗ ಕಿರಿಕಿರಿ ಅಂತ 5-12 ಕಾಂಬಿನೇಷನ್ ಹೇಳುತ್ತೆ, ಅಥವಾ ಜಾಬ್ ಬಿಟ್ಟಿರ್ಬೋದು ಅನ್ನೋ ಕಾಂಬಿನೇಷನ್ನು ತೋರಿಸುತ್ತೆ, ಅಥವಾ ರೆಸಿಗ್ನೇಷನ್ ಆಗಿರೋ ಸಾಧ್ಯತೆಯೂ ಇರುತ್ತೆ. ಸೊ ಇಲ್ಲಿ ಮುಂದೆ ಶನಿಯಲ್ಲಿ 10 ಕಾಂಬಿನೇಷನ್ ಇದೆ, ಶುಕ್ರನಲ್ಲಿ ಇದೆ. ಶುಕ್ರ ಆದ ಮೇಲೆ 5 ಕಾಂಬಿನೇಷನ್ನು ಮತ್ತು 10-11 ಕಾಂಬಿನೇಷನ್ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಕಾಂಬಿನೇಷನಲ್ಲಿ 11 ಮತ್ತು 7 ಮತ್ತು 6 ಚೇಂಜ್ ಆಗುತ್ತೆ. ಇಲ್ಲಿಂದ 6 ಮಂತ್ಸ್ ಒಳಗಡೆ ಆಗುತ್ತೆ, ಖಂಡಿತ ಮಾಡಿ. ಆದರೆ ಕೇತು 5-12 ಕಾಂಬಿನೇಷನ್ ಇರೋದ್ರಿಂದ ಟೆನ್ಷನ್ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ಹೋಗೋಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಅಕ್ಕಿಯನ್ನು ದಾನ ಮಾಡ್ತಾ ಇರಿ ಬಡವರಿಗೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಸರ್, ನಮ್ಮ ತಾಯಿಯವ್ರ ಬಗ್ಗೆ ಕೇಳಬೇಕಿತ್ತು. ಏನು ವಿಚಾರ? ಒಂದು ತಿಂಗಳು 27ನೇ ತಾರೀಕು ಆರನೇ ತಿಂಗಳು ತೀರೋಗಿದ್ರು ಸರ್. ಹ್ಞೂ. ಅದು ತೀರೋದ್ಮೇಲೆ ನಾವು ಕೆಲವು ಕಡೆ ಎಲ್ಲ ಕೇಳಿದ್ವಿ, ಶ್ರೀರಂಗಪಟ್ಟಣ ಹೋಗ್ಬೇಕು ಅಂದ್ರು, ಕೆಲವರು ಮನೆ ಬಿಡಬೇಕು ಅಂತಂದ್ರು. ಹ್ಞೂ. ಯಾವ ನಕ್ಷತ್ರದಲ್ಲಿ ತೀರ್ಕೊಂಡ್ರು? ಒಂದು ತಿಂಗಳು 27ನೇ ತಾರೀಕು. ನಕ್ಷತ್ರ ಗೊತ್ತಾ? 5-5.5 ಒಳಗಡೆ ತೀರೋಗಿದ್ರು ಸರ್. ನಕ್ಷತ್ರ ಗೊತ್ತಾ? ಇಲ್ಲ ಗೊತ್ತಿಲ್ಲ ಸರ್. ಪ್ರಶ್ನೆ ಶಾಸ್ತ್ರ ನಕ್ಷತ್ರ ಅಂತ ಹೇಳ್ತಾರೆ, ಅವ್ರು ತೀರೋಗಿರ್ತಕ್ಕಂಥ ನಕ್ಷತ್ರ ಕುಂಭರಾಶಿ ಮತ್ತು ಮೀನರಾಶಿಲಿ ಬಂದಿದ್ದಾಗ, ಅಂದರೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಉತ್ತರಭಾದ್ರಪದ ನಕ್ಷತ್ರ, ಹಾಗೆ ರೇವತಿ ನಕ್ಷತ್ರ, ಈ 5 ನಕ್ಷತ್ರ ಇದ್ದಾಗ ತೀರೋದಾಗ ಪಂಚಕ ದೋಷ ಅಂತ ಹೇಳ್ತಾರೆ. ಕೇಳಿಸ್ತಾ? ಪಂಚಕ ದೋಷ ಇದ್ದಾಗ ಮಾತ್ರನೇ ಮನೆ ಬಿಡಬೇಕು ಅಂತ ಹೇಳ್ತಾಯಿದ್ರೆ, ಇವತ್ತಿನ ದಿವಸ ಕಾಂಪೌಂಡ್ರು ಯಾರು ಸತ್ರು ಮನೆ ಬಿಡಿ ಅಂತ ಹೇಳ್ತಾರೆ, ಯಾಕಂದರೆ ಅವ್ರ ಮನೆ ಗಟ್ಟಿಯಾಗಿರಬೇಕು. ಈಗ ನಿಮಗೆ ಸಮಸ್ಯೆ ಏನಾಗಿದೆ? ಆಯಿತು, ನಿಮ್ಮ ತಾಯಿ ದೈವಾಧೀನ ಇದ್ದರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ, ಅವರ ಆತ್ಮಕ್ಕೆ ಶಾಂತಿ ಇರಲಿ, ಒಳ್ಳೆಯದಾಗಲಿ. ಬಟ್ ಇವಾಗ ಸಮಸ್ಯೆ ಏನಾಗಿದೆ ನಿಮಗೆ? ಅದೇ ಸರ್, ಏನೋ ಶ್ರೀರಂಗಪಟ್ಟಣ ಹೋಗಿ ಏನಾದರೂ ಇದು ಮಾಡಬೇಕಾ? ಅಲ್ಲ, ನೀವು ನೀವು ಕೇಳ್ತಾ ಇದ್ದೀರಾ? ಹೌದು ಸರ್. ಹ್ಞೂ. ಸೊ ಏನು, ಯಾರು ಏನೋ ನಿಮ್ಗೇನೋ ಪ್ರಾಬ್ಲಮ್ ಆಗಿ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಏನೋ ನೀವು ಇಲ್ಲದೆ ನೀವಾಗ ನೀವು ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಕೊಳಕ್ಕೆ ಹೋಗಿದ್ದೀರಾ?
ಹೌದು ಸರ್, ಅಂದ್ರೆ ಕೆಲವರು ಹೇಳಿದ್ರಿ ಹಿಂಗೆ ಹಿಂಗೆ ಕೇಳಕ್ ಹೋಗಿದ್ಕೆ ಶ್ರೀರಂಗಪಟ್ಟಣ ಹೋಗ್ಬೇಕು ನೀವು. ಯಾವ ಡೇಟಲ್ಲಿ ಇದು ತೀರೋಗಿರೋದು ಹೇಳಿ ಸರ್? ಒಂದು ತಿಂಗಳು 27ನೇ ತಾರೀಕು ಗುರುವಾರ ಬರ್ತಾ ಇದೆ, ಕರೆಕ್ಟಾ? ಸೋಮವಾರ ಸರ್. 27 ಜೂನ್ ಅಲ್ವೇನ್ರಿ? ಹೌದು ಸರ್. 27 ಜೂನ್ ಸೋಮವಾರ ಬರುತ್ತಾ? 27ನೇ ತಾರೀಕು ಸರ್. 27 ಜೂನು ಸೋಮವಾರ ಬರುತ್ತಾ? ಹೌದು ಸರ್. ಕ್ಯಾಲೆಂಡರ್ ಕರೆಕ್ಟಾಗಿ ನೋಡಿದ್ರಾ? ನಂಗೆ ಗೊತ್ತಿಲ್ಲಪ್ಪ. ಮೇ ಸರ್. ಹಾ 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 ಹಾ, ದೋಷ ಇದೆ ಇಲ್ಲಿ, ಇಲ್ಲಿ ಒಂದು ದೋಷ ಇದೆ. ಡೇಟ್ ಅಲ್ಲ, ನಿಮ್ಮ ತಾಯಿ ತೀರೋಗಿರೋ ಡೇಟೇ ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಇನ್ನೇನ್ರಿ? ಟೆನ್ಷನ್. ಚತುರ್ಥಿ ದಿವಸ ತೀರೋಗಿದ್ದಾರೆ, ಅವತ್ತು ಚತುರ್ಥಿ ಇತ್ತು, ಅರ್ಥ ಆಯ್ತಾ? ಕೃಷ್ಣ ಪಕ್ಷ ಚತುರ್ಥಿ, ಗಣಪತಿ ಹಬ್ಬ, ಪೂರ್ವಾಷಾಢ ನಕ್ಷತ್ರ, ತಿಥಿ ದೋಷ ಇದೆ, ಬೇರೆ ಏನು ತೊಂದರೆ ಇಲ್ಲ. ಪೂರ್ವಾಷಾಢಕ್ಕೂ ಮನೆ ಬಿಡಿ ಅಂತ ಇದ್ದಾರೆ ನೋಡಿ, ಇದು ಕಾಂಪೌಂಡರ್ ಕೆಲಸನೇ, ಇದು ಪಕ್ಕಾ ಕಾಂಪೌಂಡರ್ ಕೆಲಸ ಇದು. ಆ 5 ನಕ್ಷತ್ರ ಬಂದರೆ ಅದು ಯಾವನ್ರಿ ಇವೆಲ್ಲ? ಅವ್ರದ್ದು ಅಡ್ರೆಸ್ ಕೊಡ್ರಿ, ನಂಬರ್ ಕೊಡ್ರಿ, ಮಾತಾಡ್ತೀನಿ. ಅದು ಯಾವ ಗ್ರಂಥದಲ್ಲಿ ಬರೆದವ್ರೆ ತೋರಿಸಿ ಅಂತ ಹೇಳ್ತೀನಿ. ಈ ಗೊತ್ತಿಲ್ಲದೇ ಇರೋ ಶಾಸ್ತ್ರ ಇದೆಯಲ್ಲ ವೀಕ್ಷಕರೇ, ಇದು ಗೊತ್ತಿಲ್ಲದೆ ಇರೋದು ತುಂಬ ಜನಕ್ಕೆ. ಅವ್ರು ಹೇಳಿದ್ದೇ ವೇದವಾಕ್ಯ, ಅದಕ್ಕೆ ನಮ್ಮ ಹಿಂದೂ ಧರ್ಮ ಈ ನೆಲ ಕಚ್ಕೊಂಡಿದೆ. ನಿಮ್ಮಂಥವ್ರು ಹೋಗಿ ಹೋಗಿ ಅವ್ರನ್ನೆಲ್ಲ ಬೆಳೆಸ್ತಿರಲ್ಲ. ನನಗೆ ಈ ಕಾಂಪೌಂಡ್ರು ಕಂಡ್ರೆ ನನಗೆ ದ್ವೇಷ. ದೇವ್ರ ಪೂಜೆ ಎಲ್ಲ ಮಾಡ್ತಾರೆ, ಸುಳ್ಳು ಹೇಳೋದು ಹೈಯೆಸ್ಟು ಅವ್ರದ್ರಲ್ಲೇ, ಅವ್ರ ಬಾಯಲ್ಲೇ ಹೈಯೆಸ್ಟು ಸುಳ್ಳು. ಇಲ್ಲಿ ಯಾವ ರೀತಿ ಮನೆ ಬಿಡಿ ಅಂತ ಹೇಳಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. 5ರಿಂದ 5ವರೆ ಏನಾರಿರ್ಬೋದು. ಪಂಚಕ ದೋಷ ಅಂತಂದರೆ ಅವತ್ತಿನ ದಿವಸದ ನಕ್ಷತ್ರ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಪೂರ್ವಾಷಾಢ ಬಿಟ್ಟರೆ 10-12ಕ್ಕೆ ಮುಗಿದಿರುತ್ತೆ 27ನೇ ತಾರೀಕು. ಪೂರ್ವಾಷಾಢ ಬಿಟ್ಟರೂ ಕೂಡ ಉತ್ತರಾಷಾಢ ಬಂದಿರುತ್ತೆ. ಉತ್ತರಾಷಾಢ ಏನು ದೋಷ ಇಲ್ಲ, ಅದು ನಮಗೆ ಈಸಿಯಾಗಿ ಧನುರಾಶಿ ಅಥವಾ ಮಕರ ರಾಶಿ ಬಂದಿರುತ್ತೆ ಅಷ್ಟೇ. ಕುಂಭರಾಶಿಯಲ್ಲಿ ಚಂದ್ರ ಇದ್ದಾಗ, ಮೀನರಾಶಿಯಲ್ಲಿ ಚಂದ್ರ ಇದ್ದಾಗ ಮಾತ್ರ ಪಂಚಕ ದೋಷ. ಇನ್ನೊಂದು ತ್ರಿದೋಷ ಅಂತ ಬರುತ್ತೆ, ಅದು ತಿಥಿ. ತಿಥಿಯಲ್ಲಿ ಚತುರ್ಥಿ ಇದೆ, ಅದಕ್ಕೇನು ಮನೆ ಬಿಡುವಂಥ ಅವಶ್ಯಕತೆ ಇಲ್ಲ. ತಿಥಿಯಲ್ಲಿ ನಂದತಿಥಿ, ಭದ್ರತಿಥಿ, ಮತ್ತು ಇನ್ನೊಂದು ಪೂರ್ಣತಿಥಿ, ಈ ಥರ ಒಂದು 5 ತಿಥಿಗಳು ಬರ್ತವೆ. ಅದರಲ್ಲಿ ಏನಾದರೂ ಸ್ವಲ್ಪ ಚತುರ್ಥಿ ಸ್ವಲ್ಪ ರಿಕ್ತ ತಿಥಿಯಲ್ಲಿ ಬರ್ತಕ್ಕಂಥದ್ದು, ಭದ್ರ ಮತ್ತು ರಿಕ್ತ ತಿಥಿಯಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ಇಲ್ಲಿ ಸ್ವಲ್ಪ ತಿಥಿ ದೋಷ ಇದೆ, ತಿಥಿ ಶಾಂತಿ ಅಂತ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಂದರೆ ಅವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ ಇತ್ತು, ಗಣಪತಿ ಆರಾಧನೆ ಮಾಡ್ಕೊಂಡಿರಿ. ಮನೆ ಬಿಡುವಂಥ ಯಾವ ಕಾಂಬಿನೇಷನ್ನು ಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು, ಪಂಚಾಂಗದಲ್ಲಿ ಬರ್ತಕ್ಕಂಥದ್ದು ಬರೀ ಸುಳ್ಳು. ನಮ್ಮ ಹಿಂದೂ ಧರ್ಮ ಹಾಳು ಮಾಡೋಕ್ಕೆ ಇವ್ರು ಕೂತಿದ್ದಾರೆ. ಮಾತಾಡಬೇಕಾದ್ರೆ ಶಾಸ್ತ್ರ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತಾಡಬೇಕು. ಅದಕ್ಕೆ ಹೇಳಿದ್ದು ಚಾಲೆಂಜ್ ಮಾಡ್ತೀನಿ, ಇಲ್ಲಿ ತೋರಿಸಿ, ಇಲ್ಲಿ ನಕ್ಷತ್ರ ಬಂದಿದೆಯಾ? ಆಲ್ ಪಂಚಕಾಸ್ ಆರ್ ಬೇಸ್ಡ್ ಆನ್ ನಕ್ಷತ್ರಾಸ್. ಯಾವ ದಿವಸ ನಕ್ಷತ್ರ ಬರುತ್ತೋ ಅದು ಬೇಸ್ಡ್ ಆನ್ ಪಂಚಕ ಅಂತ ಕರೀತಾರೆ. ಪಂಚಕದಲ್ಲಿ ಮನೆ ಬಿಡ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಬರೆದಿದೆ, ಅದಕ್ಕೆ ಪರಿಹಾರನೂ ಮನೆ ಬಿಡದೋ ಇರತಕ್ಕಂಥ ಪರಿಹಾರನೂ ಇದೆ. ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ, ಅದು ತೀರೋಗಿರೋ ಟೈಮಲ್ಲಿ ಮಾಡ್ತಕ್ಕಂಥದ್ದು ಇವಾಗ ಆಗಲ್ಲ. ಪೂರ್ವಾಷಾಢ ನಕ್ಷತ್ರ, ನಥಿಂಗ್ ಟು ವರಿ, ನಥಿಂಗ್ ಟು ವರಿ, ನಥಿಂಗ್ ಟು ವರಿ. ಚತುರ್ಥಿ ಗಣಪತಿ, ಏನಾದ್ರು ಮನೆಯಲ್ಲಿ ಗಣಪತಿ ಹೋಮ, ಗಣಪತಿ ಶಾಂತಿ, ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಬಿಟ್ಟು ಒಂದಷ್ಟು ದುಡ್ಡಿದ್ರೆ ಬಡವ್ರು ಗಂಚ್ಬಿಡಿ, ಕಾಂಪೌಂಡ್ರಿಗೆ ಹಂಚಿದ್ರೆ ನಮಗೆ ಹಿಂದೂ ಧರ್ಮ ಹಾಳಾಗುತ್ತೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನನ್ನ ಹೆಸರು ದೀಪಕ್ ಅಂತ. ಹೇಳಿ ದೀಪಕ್. ನನ್ನ ವೈಫ್ ಬಗ್ಗೆ ಕೇಳಬೇಕಾಗಿತ್ತು. ಹೌದಾ, ಹೇಳಿ. ಡೇಟ್ ಆಫ್ ಬರ್ತ್ ಬಂದು 7/3/1995 ಸರ್. 7/3/1995. ಟೈಮ್? ಟೈಮ್ 7:30 PM. ಹುಟ್ಟಿದ ಊರು? ಬೆಂಗಳೂರು. 7/3/1995 ಅಲ್ವಾ? 7/3/1995. ಈಗ ಅವ್ರಿಗೆ 29 ಇಯರ್ಸು. ಸದ್ಯಕ್ಕೆ ಅವ್ರು ಹುಟ್ಟಿರ್ತಕ್ಕಂಥ ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ಕೃತಿಕಾ ನಕ್ಷತ್ರ ಎರಡನೇ ಪಾದ. ಸದ್ಯಕ್ಕೆ 2015ರಿಂದ ರಾಹುದಶೆ ನಡೀತಾ ಇದೆ. ರಾಹುದಶೆ ಕಾಂಬಿನೇಷನಲ್ಲಿ ಎಂಡಿಂಗಲ್ಲಿ 8 ಇದೆ. ಏನು ಬಗ್ಗೆ ಕೇಳಬೇಕು? ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಹೆಂಗಿದೆ ಮತ್ತು ಅವ್ರಿಗೆ ಗಂಡು ಮಗು ಅಂತ ತುಂಬ ಆಸೆ ಇದೆ, ಅದು ಲಿಂಗದ ಬಗ್ಗೆ ನಾವು ಹೇಳಂಗಿಲ್ಲ ಸರ್. ನಮ್ಗೀಗ ಡಾಕ್ಟರ್ನೇ ಜೈಲ್ಗೆ ಹಾಕ್ತಾರೆ, ಇನ್ನು ನನಗೇನು ಬಿಡ್ತಾರ ಸರ್? ತಪ್ಪಲ್ವಾ ಸರ್ ನೀವು ಮಾಡೋದು? ಅದು ಟಿವಿಲಿ ಬೇರೆ ಹೇಳಿಸ್ತಾ ಇದ್ದೀರಾ ಪಬ್ಲಿಕ್ಕಲ್ಲಿ. ಎಷ್ಟೋ ಜನ ಈ ಕಡೆ ಸೈಡಲ್ಲಿ ಮಕ್ಕಳಾಗೋದಿಲ್ಲ ಅಂತ ಬಂದು ಬಂದು ಕಾಲಿಟ್ಕೋತಾ ಇದ್ದಾರೆ. ನಂದು ಏನಾದ್ರು ಮಾಡಿ ಸರ್, ಮಕ್ಕಳು ಯೋಗ ಇಲ್ಲ, ಎಲ್ಲ ಟೆಸ್ಟು IVF, IO, UU, UA, UA, IO, XZ ವರೆಗೂ ಮಾಡಿಬಿಟ್ಟವ್ರೆ.
ಸದ್ಯಕ್ಕೆ ಸದ್ಯಕ್ಕೆ ಇಲ್ಲಿ ಬುಧ ಭುಕ್ತಿ ನಡೀತಾ ಇದೆ, 11-3-8 ಕಾಂಬಿನೇಷನ್, ಅಂತರ್ಭುಕ್ತಿ 6-12 ಕಾಂಬಿನೇಷನ್, ಬುಧ ಆದ ನಂತರ ಕೇತು ಭುಕ್ತಿಲಿ ಮಕ್ಕಳ ಯೋಗ ಇದೆ. ಕೇತು ಭುಕ್ತಿಲಿ 5-9 ಕಾಂಬಿನೇಷನ್ ಇದೆ, ಡೆಫಿನೆಟ್ಲಿ ನೆಕ್ಸ್ಟ್ ಬುಧ ಆದ ನಂತರ ಕೇತು ಭುಕ್ತಿಲಿ ಇಲ್ಲಿಂದ 1-1.5 ಇಯರ್ಲ್ಲಿ ಹಾಗೆ ಆಗುತ್ತೆ. ಬಿಸ್ನೆಸ್ ವಿಚಾರದಲ್ಲಿ 8 ಇರೋದ್ರಿಂದ ಸ್ವಲ್ಪ ಕಷ್ಟ. ನಕ್ಷತ್ರ ನಾಡಿ August 28th ಬರುತ್ತೆ, ಕಲೀರಿ. ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಏನು ಅಂದ್ಕೊಂಡಿದ್ರೆ ಅವೆಲ್ಲ ನಿಮ್ಗೆ ಸಿಗುತ್ತೆ ಇಲ್ಲಿ. ನಮಸ್ಕಾರ, ಮಾತಾಡಿ. ಹಲೋ ಸರ್, ನಮಸ್ಕಾರ. ಹಾಂ ಹೇಳಿ ಸರ್. ನಮ್ದು ಏನಿಲ್ಲ ಸರ್, ನಮ್ದು ಮನೆ ಕಟ್ಸೋದ್ ನೋಡಿದ್ರೆ ಏನಾಗ್ತಾ ಇಲ್ಲ, ಅದೇ ಹೇಗಿದೆ ಅಂತ ಕೇಳಬೇಕಾಗಿ. ಏನು ಸರ್ ಇನ್ನೊಂದು ಸತಿ ಹೇಳಿ. ನಾವು ಮನೆ ಕಟ್ಟೋಕೆ ಪ್ಲಾನ್ ಮಾಡಿದ್ವಿ. ವಾಸ್ತು ನಿನ್ನೆ ಮೊನ್ನೆ ತಾನೇ ವಾಸ್ತು ಸ್ಟಾರ್ಟ್ ಮಾಡಿದೆ. ವಾಸ್ತು ಕ್ಲಾಸ್ ಸೇರಿದ್ರೆ ಹೆಂಗ್ ಕಟ್ಟಬೇಕು ಅಂತ ತಿಳ್ಕೊಬೋದಾಗಿತ್ತು. ಇಲ್ಲ ಸರ್, ಇಲ್ಲ ಕಟ್ಟಬೇಕಂತ ವಿಚಾರ ಮಾಡ್ತಾ ಇದೀವಿ, ನಮ್ಮ ಕೆಲಸ ಆಗ್ತಾ ಇಲ್ಲ, ಅದೇ ಆಗುತ್ತಾ ಇಲ್ಲ ಅಂತ ಕೇಳಿದ್ವಿ. ಅಲ್ಲಿ ಸ್ಥಳ ಅದೇನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅವಾಗಲೂ ಆಗಲ್ಲ, ಅದನ್ನೆಲ್ಲ ಹೇಳ್ಕೊಡ್ತೀನಿ ಅಂತಂದೆ. ಇವಾಗ ಜ್ಯೋತಿಷ್ಯದ ಪ್ರಕಾರ ನೋಡಬೇಕು. ಎಲ್ಲಿದೆ ಸೈಟು? ಇಲ್ಲಿ ಕೊಪ್ಪಳ ಅಂತ ಸರ್, ಕೊಪ್ಪಳ ಅಂತ. ಹ್ಞೂ, ಈಗ ಕಟ್ಟಕ್ಕೆ ಏನಂತ ಇದೆ? ಆಯ್ತು, 1-2-241 ನಂಬರ್ ಹೇಳಿ. 1-249 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ಪ್ರಾಪರ್ಟಿ ಮತ್ತು ವೆಹಿಕಲ್. ಮನೆ ಕಟ್ಟೆ ವಿಚಾರದಲ್ಲಿ 9th ಮನೆ ನೋಡೋಣ, 9th ಕಸ್ಪ್ ನೋಡೋಣ, 4th ಕಸ್ಪ್ ನೋಡೋಣ. 4th ಕಸ್ಪ್ ಏನು ಹೇಳುತ್ತೆ ಇಲ್ಲಿ? 11 ಓಕೆ, 2 ಮತ್ತು 4 ಇಲ್ಲಿ, 2 ಮತ್ತು 9 ಬಂದಿದೆ, ವೆರಿ ಗುಡ್. ಆಮೇಲೆ ಅದರ ಕೆಳಗಡೆ 4 ಮತ್ತು 6 ಬಂದಿದೆ. ಸರ್, ಲೋನ್ ತೊಗೊಂಡು ದುಡ್ಡು ರೆಡಿ ಮಾಡ್ಕೊಳ್ಳಿ ಸರ್, ಎಲ್ಲ ಆಗ್ಬಿಡುತ್ತೆ. ದುಡ್ಡಿನ ವಿಚಾರದಲ್ಲಿ ಸ್ಟಕ್ ಆಗಿದೆ ಅಷ್ಟೇ, ಇನ್ನು ಎಲ್ಲ ರೆಡಿ ಇದೆ. ಅದೇ ಮತ್ತೆ ದುಡ್ಡು ಯಾರು ತಂದು ಕೊಡ್ತಾರೆ? ನಾನು ಮನೆ ಕಟ್ಟಬೇಕು ಅಂತಿದ್ದೀನಿ, ಒಂದು ಕಳಿಸಿ, ಒಂದು 2 ಸೂಟ್ ಕೇಸ್ ಕಳಿಸಿರಿ, ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಆ ದೋಷನೂ ಇಲ್ಲ. ಅದೇ ಯಾರು ಕೊಡೋರು ಯಾರು? ಅದೇ. ನಮಸ್ಕಾರ, ಮಾತಾಡಿ. ಗುರುಜಿ ನಮಸ್ತೆ. ಹಾಂ ಹೇಳಿ. ನನ್ನ ಮಗನ ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗನ ಹೆಲ್ತ್? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ, ಒಳ್ಳೆಯದು. 1-2-41 ನಂಬರ್ ಹೇಳಿ. 36 ಗುರುಜಿ. 36 ಹೆಲ್ತ್ ಬಗ್ಗೆ ನೋಡೋಣ. ಇಲ್ಲಿ 6th ಕಸ್ಪ್ ನೋಡಬೇಕು. 1 ಓವರಾಲ್ ಹೆಲ್ತ್ ಹೇಳುತ್ತೆ, 1 ನೋಡ್ಬಿಡ್ತೀನಿ ಹೆಂಗಿದೆ ಅಂತ. 10-12 ಬಂದಿದೆ, ರೆಟ್ರೋಗ್ರೇಡ್ ಬಂದಿದೆ ಶನಿ. ಓಕೆ, ಹಾಗೆ 6th ಕಸ್ಪ್ ನೋಡೋಣ, ಇದೇ ಇಂಪಾರ್ಟೆಂಟು. ರೆಟ್ರೋಗ್ರೇಡ್ ಬಂದಿದೆ, ಬಟ್ ಆದರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರೆ ಸರಿ ಹೋಗಿರುತ್ತೆ. ಇದು ಆ ಥರ ಇದು ಪ್ರಾಬ್ಲಮ್ಮು. ಅರ್ಥ ಆಯ್ತಾ? ಹಾಂ ಗುರುಜಿ. ಇದೇನು ಅಂತಂದರೆ 5th ಮನೆ ನಿಮಗೆ ಅದಕ್ಕೆ ಬರ್ತಕ್ಕಂಥ ಒಂದು ಕಾಯಿಲೆಗೆ ನೀವು ಅದಕ್ಕೆ ಮದ್ದು ಕೊಡ್ತಾ ಇರ್ತೀರಾ. ರೆಟ್ರೋಗ್ರೇಡ್ ಆದಾಗ ಏನಾಗುತ್ತೆ, ಅದು ಹಂಗೇ ಬರುತ್ತೆ. ಅಂದರೆ ಬರ್ತಾ ಇರುತ್ತೆ, ಟ್ರೀಟ್ಮೆಂಟ್ ಕೊಟ್ಟರೆ ಕಮ್ಮಿ ಆಗುತ್ತೆ, ಬರ್ತಾ ಇರುತ್ತೆ ಟ್ರೀಟ್ಮೆಂಟ್ ಕೊಟ್ಟರೆ ಕಮ್ಮಿ ಆಗುತ್ತೆ. ಈ ಕಾಂಬಿನೇಷನ್ ಇದು ಏನಾಗಿದೆ? ಹೌದು ಗುರುಜಿ, ನೆಕ್ ಡಿಸ್ಕ್ ಸ್ವಲ್ಪ ಸ್ಲಿಪ್ ಆಗಿದೆ ಗುರುಜಿ. ಓಕೆ, ಅದು ಸ್ವಲ್ಪ ಎಕ್ಸಸೈಸ್ ಅವು ಇವು ಮಾಡ್ಕೊಂಡ್ರೆ ಸಟ್ರೇಟ್ ಆಗ್ತಾ ಇರುತ್ತೆ, ಮತ್ತೆ ಹಂಗೆ ಸ್ವಲ್ಪ ಜರ್ನಿ ಗಿರ್ನಿ ಹೆವಿ ಇದ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಮತ್ತೆ ಜರ್ನಿ ಆದ್ರೆ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಬರುತ್ತೆ, ಮತ್ತೆ ಅದನ್ನೊಂದು ಸ್ವಲ್ಪ ಟ್ರೀಟ್ಮೆಂಟ್ ಆಗೋದ್ರೆ ಮತ್ತೆ ಸರಿ ಹೋಗ್ತಾ ಇರುತ್ತೆ. ಬಟ್ ಆದರೆ ಇದು ಲೈಫ್ ಲಾಂಗ್ ಸ್ವಲ್ಪ ಹಿಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಗುರುವಿನ ಕಾಂಬಿನೇಷನಲ್ಲಿ 12 ಬಂದಿರೋದ್ರಿಂದ ಲೈಫ್ ಲಾಂಗ್ ಸ್ವಲ್ಪ ಹಿಂಗೆ ಕ್ರಿಪಲ್ ಅಂತ ಕರಿತೀವಿ ನಾವು. ಕಡಲೆಕಾಳನ್ನು ನಿವಾಳಿಸ್ಬಿಟ್ಟು ಬಡವರಿಗೆ 3-4 ಜನ ಬಡವರಿಗೆ ಹಂಚ್ತಾ ಇರಿ ಪ್ರತಿ ಗುರುವಾರ, ಒಂದು 6 ತಿಂಗಳು ಮಾಡಿ. ಪಾಯಿಂಟ್ ನಂಬರ್ 1. 9 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಅವ್ರ ಕೈಯಲ್ಲಿ ಓಂ ಗಂ ಗಣಪತೇ ನಮಃ ಅಂತ ಯಥೇಚ್ಛವಾಗಿ ಹೇಳಿಸಿ. ಓಂ ಗಂ ಗಣಪತೇ ನಮಃ. ಅವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಗೆ ಲಾಂಗ್ ಟರ್ಮ್ವರೆಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ಏನಾಗ್ತಾ ಇದೆ, ಪ್ರಾಬ್ಲಮ್ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಇದು ಅರ್ಥ ಮಾಡ್ಕೋಬೇಕು. ಇವಾಗ ಏನಾದ್ರು ನಡ್ಕೊಂಡೋದಾಗ ಮತ್ತೆ ಅದಕ್ಕೆ ಡಿಸ್ಕ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀರಿ, ಅವಾಗವಾಗ ಟ್ರೀಟ್ಮೆಂಟು. ಮಂತ್ರ ಈ ರುದ್ರಾಕ್ಷಿ ದಾನ ಮಾಡೋದ್ರಿಂದ ಇವಾಗ ಟ್ರೀಟ್ಮೆಂಟ್ ಕೊಟ್ಟರೆ ಫಸ್ಟ್ ಇನ್ನು 6 ತಿಂಗಳಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲಪ್ಪ. ಈಗ ಮತ್ತೆ ಬಂದಿದೆ, ಏನೋ 6 ತಿಂಗಳು ಬರುತ್ತೆ, ಸ್ವಲ್ಪ ಡಿಲೇ ಆಗಿ ಬರುತ್ತೆ ಇಷ್ಟೇ, ಒಳ್ಳೆಯದಾಗಲಿ. ಸೊ ಈ ರೀತಿ ಎಲ್ಲ ವಿಚಾರನ ತಿಳ್ಕೊಬೇಕು ಅಂದರೆ ನಕ್ಷತ್ರ ನಾಡಿ ಕಲೀರಿ, ಭಾಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಲಕ್ಷ ಖರ್ಚು ಮಾಡ್ತೀರಾ ಅದಕ್ಕೆ, ಇದಕ್ಕೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವನ ನಿಮ್ದಾಗಿಸ್ಕೊಳ್ಳಿ. August 28th ಜಾಯ್ನ್ ಆಗಿ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.